ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಾಸನ ಟಿವಿ ಯೂಟ್ಯೂಬ್ ಚಾನೆಲ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಗಳನ್ನು ಪಡೆದುಕೊಳ್ಳಿ। नमस्कार सुद्दिया सिंहासन नम हासन टीवी स्वागत नानु रक्षा वसंत मुख्यांशगळु अपघातदल्लि तीव्रवागि गायगोंडिद्द 22 वर्षद योध चिकित्से फलकारियागदे साव जेडीएस पर बैटिंग एंदु अपार्थ बेड कांग्रेस कार्यकर्तरल्लि बीपी मंजेगौड मनवि ज्ञानाक्षी चित्र सार्वजनिक रस्ते आगिद्रे कूडले तेरवु डीसी विरुद्ध एसटी रेवण्ण आक्रोश विविध बेडिकेगळ ईडेरिकेगे आग्रहिसि सीएटियु नेतृत्वदल्लि अक्षर दासोह नौकरर संघदिंद तालूकु कचेरी मुंदे प्रतिभटने प्रगतिपर संघटनेगळिंद टिप्पु सुल्तान हुतात्म दिनाचरणे हासन नगर एमजे रस्तिय अपघात तीव्रवागि गायगोंडिद्द 22 वर्षद योधरद संजय चिकित्से फलकारियागदे सावन्नप्पिद्दारे। कळेद 3 दिनगळ हिंदे नगरद एमजे रस्तिय डिवैडर्गे द्विचक्र वाहन होडिद परिणाम संजय गंभीरवागि गायगोंडिद्दु हेच्चिन चिकित्सेगागि बेंगळूरिन कमांडो आस्पत्रेगे दाखलिसलागित्तु। आदरे मारने दिनवे चिकित्से फलकारियागदे कोनेयुसिरु एळेदिद्दारे। बुधवार संजे मृतदेह हासन वासस्थल दासरकोप्पलिगे तरलायितु। काश्मीर राष्ट्रीय राइफल कर्तव्यदल संजय देश सेवेय बग्गे हेच्चु काळजि उत्तम सेवे सलिसि नायक बढ़ति पड़ेदिद्दरु। रजे मेले ऊरिगे बंदिद्दरु। होनेनहळ्ळि ग्रामद संजु हासन दासरकोप्पलिनल्लि नेलेसिद्दरु। ಘಟನೆಯಿಂದ ಪೋಷಕರು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ। ಹಾಸನ ಬಡಾವಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ। ಕಳೆದ 2-3 ದಿನಗಳ ಹಿಂದೆ ಟ್ರ್ಯಾಕ್ಟರ್ ಮಿಲ್ ಮತ್ತು ತಹಸೀಲ್ದಾರ್ ಕಚೇರಿಯನ್ನು ರಾತ್ರೋರಾತ್ರಿ ತೆರವು ಮಾಡಿರುವ ಬಗ್ಗೆ ಕಾಂಗ್ರೆಸ್ ಮುಖಂಡರಾದ ಎಚ್ ಕೆ ಮಹೇಶ್ ಅವರು ಜೆಡಿಎಸ್ ನಾಯಕರನ್ನು ಸಮರ್ಥಿಸಿಕೊಂಡು ಅವರ ಪರ ಬ್ಯಾಟಿಂಗ್ ರೀತಿ ಹೇಳಿಕೆ ನೀಡಲಾಗಿದೆ ಎಂದು ಪಕ್ಷದ ಕಾರ್ಯಕರ್ತರಲ್ಲಿ ಅಪಾರ್ಥ ಬೇಡ ಎಂದು ಕಾಂಗ್ರೆಸ್ ಮುಖಂಡರಾದ ಬಿಪಿ ಮಂಜೇಗೌಡರು ತಿಳಿಸಿದರು। ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಕಾಂಗ್ರೆಸ್ ಮುಖಂಡರು ಜೆಡಿಎಸ್ ಪರ ಬ್ಯಾಟಿಂಗ್ ಎಂಬ ಅಪಪ್ರಚಾರ ಸತ್ಯಕ್ಕೆ ದೂರವಾದುತು। ಟ್ರಕ್ ಟರ್ಮಿನಲ್ ವಿಚಾರ ಹಾಗೂ ತಹಸೀಲ್ದಾರ್ ಕಚೇರಿ ರಾತ್ರೋರಾತ್ರಿ ತೆರವು ಕಾರ್ಯಚರಣೆ ಬಗ್ಗೆ ಜೆಡಿಎಸ್ ಹಾಗೂ ಬಿಜೆಪಿ ಅವರ ಕೀಳುಮಟ್ಟದ ರಾಜಕೀಯ ಹಾಗೂ ನಾಟಕೀಯ ರಾಜಕಾರಣದಿಂದ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿರುವ ಬಗ್ಗೆ ಜನರ ಹಾಗೂ ಕ್ಷೇತ್ರದ ಹಿತದೃಷ್ಟಿಯಿಂದ ಪತ್ರಿಕಾಗೋಷ್ಠಿ ನಡೆಸಿದ್ದು ಸರಿಯಷ್ಟೇ। ಆದರೆ ಈ ಬಗ್ಗೆ ಕೆಲವು ಕಡೆಗಳಲ್ಲಿ ಕಾಂಗ್ರೆಸ್ ಮುಖಂಡರು ಜೆಡಿಎಸ್ ಪರ ಬ್ಯಾಟಿಂಗ್ ಎಂದು ಸುದ್ದಿ ಹರಡಿರುವುದರಿಂದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಗೊಂದಲಕ್ಕೆ ಕಾರಣವಾಗಿದೆ ಎಂದರು। ಅಭಿವೃದ್ಧಿ ಕೆಲಸ ಆದ್ರೆ ನಾವು ಅದಕ್ಕೆ ವಿರೋಧವಿಲ್ಲ ಪರವಿಲ್ಲ। ಆದ್ರೆ ಜನಗಳಿಗೆ ತೊಂದರೆ ಕೊಡತಕ್ಕಂತ ಸಂದರ್ಭದಲ್ಲಿ ನಾವು ಸಮಾನಾಂತರವಾಗಿ ಎರಡು ಪಕ್ಷ ವಿರೋಧ ಮಾಡ್ತೀವಿ। ನಿಮಗೆ ಗೊತ್ತಿರಬೇಕು ನಾನು ಮಳೆಯಾಜಪುರ ಎಲೆಕ್ಷನ್ ನಿಂತಿದ್ದೆ। ನಾನು ಅವರ ಮೇಲೆ ಹೋರಾಟ ಮಾಡಿ ಬಂದವನು। ನಾನು ಕ್ಯಾರಾಸ್ ಮಾಡೋ ಟೈಮ್ನಲ್ಲಿ ರೋಡಿಗೆ ಅಡ್ಡಾಗಿ ಮಣಿಸುವುದು ನೋಡಿದಿರಿ, ಗಲಾಟೆ ಮಾಡಿದ್ದು ನೋಡಿದಿರಿ, ಮಾಡೋದು ಇಲ್ಲ। ಆದ್ರೆ ಕೆಲವು ನಮ್ಮ ಕಾರ್ಯಕರ್ತರಿಗೆ ಗೊಂದಲ ಇದೆ, ಆ ಗೊಂದಲನ ಈ ಮೂಲಕ ನಿವಾರಣೆ ಮಾಡಬೇಕು ಅಂತ ನಾನು ಹೇಳ್ತಿದ್ದೆ। ಗೊಂದಲ ಯಾಕೆ ಗೊತ್ತಾ, ಮಹೇಶ್ ಅವರು ಪರ್ಟಿಕ್ಯುಲರ್ ಆಗಿ ಹೇಳಿದ್ರೆ ಇಲ್ಲಿ ಚುನಾವಣೆ ನಿಲ್ಲದಲ್ಲ, ಈಗ ಒಳನಾಡು ಕೊಡದಲ್ಲಿ ಒಂದು ಚುನಾವಣೆ ನಿಲ್ಲ, ಅದು ಸಾಂಗರೆ ಹೇಳಿದ್ರೆ ಅದು ಶಾಸಕರು ದೇವಣ್ಣರಿಗೆ ಸವಾಲ ಹಾಕಿದ್ರೆ ಅಲ್ಲ, ಶಾಸಕರು 40% ಗೆಲ್ತಾರೆ ಸವಾಲ ಹಾಕಿದ್ದಕ್ಕೆ ಸಾಂದರ್ಭಿಕವಾಗಿ ಬಂದಂತ ವಿಚಾರ ಅದು। ಅದನ್ನ ಅವರು ಹೇಳಬೇಕು, ಅದನ್ನ ಅವರು ಕೇಳ ಬಂದ ಕೇಳಿ ನಾನು ಫೋಟೋ ಇರೋದು ನಾನು ಹೇಳಬೇಕಾಗಿದೆ ಅಲ್ವಾ, ನನ್ನ ಫೋಟೋ ನೀವು ತೆಗೆದು ಹಾಕಿಲ್ಲ ಅಂದ್ರೆ ನಾನು ಪ್ರಶ್ನೆ ಬಂದಿರಲಿಲ್ಲ। ಜಂಟಿ ನಾನು ಸಬ್ಜೆಕ್ಟ್ ನಾನು ಫೋಟೋ ಅಷ್ಟೇ ಸಬ್ಜೆಕ್ಟ್ ಮಾತಾಡ್ತಾ ಇದ್ದೀನಿ, ಅವತ್ತು ಅವರೇನು ಪರವೇ ಮಾತಾಡಲ್ಲ, ಸಾಂದರ್ಭಿಕ ಬಂದಂತ ವಿಚಾರ ಅಷ್ಟೇ ಮಾತಾಡಿದ್ರು। ನೀವು ಆ ಲೆಕ್ಕಾಚಾರಕ್ಕೆ ಹೋದ್ರೆ ಇತ್ತೀಚೆಗೆ ಮಹೇಶ್ ಅವರು ಒಂದು ಬರ್ತಡೆ ಯಾವ್ದೋ ಒಂದು ಹುಟ್ಟಿದ ಹಬ್ಬಕ್ಕೆ ಹೋಗಿದ್ದಾರೆ, ಜೊತೆಗೆ ಒಂದು ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಶಾಲಾ ಕಿಸ್ಕೊಂಡು ನಿಂತ ಅವಕ್ಕೆಲ್ಲ ಬಂದು ಸಮರ್ಥನೆ ಮಾಡ್ತಾರೆ। ಅದು ಖಾಸಗಿ ಕಾರ್ಯಕ್ರಮಗಳ ವಿಚಾರನೆ ಬೇರೆ, ರಾಜಕೀಯ ಕಾರ್ಯಕ್ರಮಗಳ ವಿಚಾರನೆ ಬೇರೆ। ರಾಜಕೀಯ ಕಾರ್ಯಕ್ರಮದಲ್ಲಿ ನಾವು ಯಾವ ದೇವಸ್ಥಾನಕ್ಕೆ ಹೋಗಿರ್ತೀನಿ, ಯಾರು ಸಿಕ್ಕಿರ್ತಾರೆ ಮಾತಾಡ್ಕೊಂಡು ಅಂತ ಬಂದು ಕೈ ಕೊಡ್ತಾ ಮಾತಾಡ್ತೀನಿ, ಅದು ವೈಯಕ್ತಿಕ ವಿಚಾರನೆ ಬೇರೆ, ರಾಜಕೀಯ ವಿಚಾರ ರಾಜಕೀಯದಲ್ಲಿ ಪ್ರೆಸ್ ನೋಟ್ ಅಲ್ಲಿ ಮಹೇಶ್ ಅವರ ಹೆಸರಿಲ್ಲ ಅಂದ್ರೆ ನಾನು ಕೇಳ್ತಾ ಇರಲಿಲ್ಲ, ಇಲ್ಲಿ ಖುದ್ದು ಅಲ್ಲಿ ಬಂದಿದ್ದೀರ ನಮಗೆ ಮಹೇಶ್ ಅವರು ಹಾಸನದ ವಿಧಾನಸಭಾ ವ್ಯಾಪ್ತಿಯ ಟರ್ಮಿನಲ್ ಅಂತ ಅಲ್ಲ, ಅವತ್ತು ಈ ತರ ಆಯ್ತು ಅಂತ ಹೇಳಿ ಅದ ಹೇಳಿದ್ರೆ ಸರ್ ಸುಮ್ಮನೆ ಅವ್ರದೆಲ್ಲ ನೀವು ನಾವು ಕಾರ್ಯಕರ್ತರಿಗೆ ಗೊಂದಲ ಏನಿದೆ ಅದು ನಾವು ಯಾವುದೇ ಕಾರಣಕ್ಕೂ
ना जेडीएस परवा नमेंगे जेडीएस मत बीजेपी एरू सह समानांतर विरोध पक्ष ना विरोध माता वर्तु सार्वजनिक अभिवृद्धि केस नमल ಜಾಗ ಸಾರ್ವಜನಿಕರಿಗೆ ತೊಂದರೆ ಆಗುವಂತ ಸಂದರ್ಭದಲ್ಲಿ ನಾವು ಎರಡು ಯಾರೇ ಪಕ್ಷದವರು ಸಹ ವಿರೋಧ ಮಾಡುತ್ತೇವೆ। ನಗರದ ಬಿಎಂ ರಸ್ತೆ ಬಳಿ ಇರುವ ಜ್ಞಾನಕ್ಷಿ ಕಲ್ಯಾಣ ಮಂಟಪವು ಸಾರ್ವಜನಿಕ ರಸ್ತೆಯಲ್ಲಿದ್ದರೆ ಕೂಡಲೇ ತೆರವುಗೊಳಿಸಲಿ, ನನ್ನ ಅಭ್ಯಂತರವಿಲ್ಲ। ಆದರೆ ಜಿಲ್ಲಾಧಿಕಾರಿ ನಡೆ ಬಗ್ಗೆ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ದೂರು ಕೊಡುವುದಾಗಿ ಮಾಜಿ ಸಚಿವ ಶ್ರೀ ರೇವಣ್ಣ ಕಿಡಿಕಾರಿದರು। ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಜಿಲ್ಲಾಧಿಕಾರಿ ಸಭೆಯಲ್ಲಿ ನಮಗೆ ಮೂರ್ಕಾಸಿನ ಬೆಲೆ ಇಲ್ಲ, ಎಷ್ಟು ದಿನ ಡಿಸಿ ಆಟ ಆಡುತ್ತಾರೋ ನೋಡುತ್ತೇನೆ, ಡಿಸಿ ಎನ್ನುವ ಪದ ತೆಗೆಯಲಿ, ರಾತ್ರಿ 2 ಗಂಟೆ ಸಮಯದಲ್ಲಿ ಚೆನ್ನಾಗಿದ್ದ ತಹಸೀಲ್ದಾರ್ ಕಚೇರಿ ಕಟ್ಟಡ ನೆಲಸಮ ಮಾಡಿದ್ದಾರೆ, ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡ ಹೊಡೆದು ಹೊಸ ಕಟ್ಟಡ ನಿರ್ಮಾಣ ಮಾಡುವ ಬಗ್ಗೆ ಮಾಜಿ ಪ್ರಧಾನಿ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೇವೆ ಎಂದರು। ಈ ತರ ಆಡಳಿತ ನಡೆಸ್ತಾ ಇರೋದು ಯಾಕೆ, ಲೇಡೀಸ್ ಹಾಸ್ಟೆಲ್ ಮುಂದೆ ಯಾರಾದರೂ ಹೋಗ್ಬಿಟ್ಟು ಟ್ರೀಟ್ಮೆಂಟ್ನಲ್ಲಿ ಕೊಟ್ಬಿಟ್ಟು ಗ್ಯಾರಂಟಿ 140 ಪೊಲೀಸ್ ಹಾಕಿಬಿಟ್ಟು ಕೂತ್ಕೊಂಡ್ರೆ ಹೆಂಗ್ರಿ? ಅದು ಸಿ ಎಂ ಇನ್ಸ್ಟ್ರಕ್ಷನ್ ಕೊಟ್ಟು ಅವರು ಅಲ್ಲಿ ಬಂದಿದ್ದು ಸಿ ಎಂ ಇನ್ಸ್ಟ್ರಕ್ಷನ್ ಕೊಟ್ಟ ಮೇಲೆ ಅವತ್ತೇನಾರುವೆ ಪೊಲೀಸ್ ಇಲಾಖೆ ನಾನು ಅಪ್ರಿಷಿಯೇಟ್ ಮಾಡಬೇಕಾಯ್ತು ಪೊಲೀಸ್ ಇಲಾಖೆ ಅವತ್ತೇನಾರು ಅವರು ಪೊಲೀಸ್ ಇಲಾಖೆ ಎಷ್ಟೇ ಶಾಂತ ರೀತಿಯಿಂದ ವರ್ತಿಸಿ ಅವತ್ತು ಯಾವುದೇ ಒಂದು ಅನಿತ್ಯ ಘಟನೆ ಮಾಡೋದಕ್ಕೆ ಕಾರಣ ಇದಾಗಿದ್ದಾರೆ। ಒಬ್ಬ ಡಿಸಿ ಆದರು ಒಬ್ಬ ಚುನಾಯಿತ ಪ್ರತಿನಿಧಿ ಅಲ್ಲಿ ಕೂತಿದ್ದಾರೆ, ಏನು ಸಿ ಎಂ ಹೇಳಿ ಬರಬೇಕಾ? 4 ಗಂಟೆ ಕಾಲ ನಮ್ಮನ್ನು ಏನು ನಾವೇನು ದನ ಕಾಯರ? ಎಷ್ಟು ದಿನ ಆಡಳಿತ ನಡೆಸ್ತಾರೆ ಇವರು? ಏನು ಶಾಶ್ವತವಾಗಿ ಬಿ ಜೆ ಪಿ ಇರುತ್ತೆ ಅಂತ ತಿಳ್ಕೊಂಡವ್ರು ರಾಜ್ಯದಲ್ಲಿ? ಇವೆಲ್ಲ ನಾನು ನೋಡಿಬಿಟ್ರೆ 25 ವರ್ಷ ಆಯಿತು, 120 ಸೀಟ್ ಇದ್ದ ಬಿ ಜೆ ಪಿ 40ಕ್ಕೆ ಬಂದೈತೆ, 120 ಕಾಂಗ್ರೆಸ್ 80ಕ್ಕೆ ಬಂತು। ನಾನಿವೆಲ್ಲ ಯಾಕೆಂದ್ರೆ ನಾನು ಇವತ್ತು ಒಂದು ಇದನ್ನು ಇಟ್ಕೊಂಡು ಏನೋ ಇವರು ರಾಜಕೀಯ ಸಾಧಿಸ್ತೀವಿ ಅಂತ ಹೋದ್ರೆ ಅದು ದೇವರು ನನಗೆ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ। ಡಿ ಜಿ ಆಫೀಸ್ ಯಾಕೆ ಹೊಡಿತಾರೆ? ಹೊಡೆದ್ರೆ ಅದ್ರ ಪರಿಣಾಮ ಬೇರೆ ಆಯ್ತು ಹೇಳ್ತೀನಿ ಏನು। ರಾಜಕಾಲುವೆ ಒತ್ತುವರಿ ಮಾಡಿ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿದರೆ ಅದನ್ನು ಬಿಜೆಪಿಗೆ ಬರೆದುಕೊಡುತ್ತೇನೆ, ತಿಂಗಳಿಗೆ 50 ಲಕ್ಷ ರೂಪಾಯಿಗಳು ಬರುತ್ತಿದ್ದರೆ ಅವರೇ ತೆಗೆದುಕೊಳ್ಳಲಿ, ನನಗಾಗಲಿ ನನ್ನ ಕುಟುಂಬದ ಸದಸ್ಯರಿಗಾಗಲಿ ಯಾವುದೇ ಹಣ ಬರುತ್ತಿಲ್ಲ ಎಂದು ಸಮರ್ಥಿಸಿಕೊಂಡ ಅವರು, ಟ್ರಸ್ಟ್ನಲ್ಲಿ ಎಲ್ಲ ಸಮುದಾಯದ ಜನರಿದ್ದಾರೆ, ನನ್ನ ಕಲ್ಯಾಣ ಮಂಟಪದ ಬಳಿ ಸಾರ್ವಜನಿಕ ರಸ್ತೆ ಇದ್ದರೆ ಕೂಡಲೇ ತೆರವುಗೊಳಿಸಲಿ ಎಂದು ಖಾರವಾಗಿ ಮಾತನಾಡಿದರು। ಈಗ ನೋಡಪ್ಪ ನಂದೇನು ಅಭ್ಯಂತರ ಇಲ್ಲ, ತಿಂಗಳ 50 ಲಕ್ಷ ರೂಪಾಯಿ ನಾನೇನಾದ್ರು ತಗೋತಾ ಇದ್ದರೆ ಅವ್ರು ಹೆಂಗೂ ಮುಂದಿನ ಯಾರು ಕೇಳಿದರೆ ಮುಂದಿನ ಎಲೆಕ್ಷನ್ಗೆ ಬಿ ಜೆ ಪಿಗೆ ಏನಾದ್ರು ಹಣಕಾಸಿನ ತೊಂದರೆ ಇದ್ದರೆ 50 ಲಕ್ಷ ರೂಪಾಯಿ ನಾನು ಬರ್ಕೊಡ್ತೀನಪ್ಪ, ನಾನೇನಾದ್ರು 50 ಲಕ್ಷ ರೂಪಾಯಿ ತಗೊಂಡು ಎಲ್ಲರೂ ಬಾಡಿಗೆ ತಗೊಂಡು ಹಾಸನದಲ್ಲಿ ನಾನು ಜೀವನ ಮಾಡ್ತಾ ಇದ್ದರೆ ಅದು ಇವತ್ತೇ ಅವ್ರ ಹೆಸರಿಗೆ ರೀ ತಡೀರಿ, ಅದು ಟ್ರಸ್ಟಲ್ಲಿ ಬ್ರಾಹ್ಮಣರವರೇ ಇನ್ನು ನಮ್ಮ ಇವರು ದೊಡ್ಡ ಹುಡುಗರಿದ್ದರು ಅಲ್ಲಿ, ಅದಕ್ಕೆ ಇವತ್ತು 9 ಕೋಟಿ ಸಾಲ ಐತೆ, ವರ್ಷಕ್ಕೆ 70 ಲಕ್ಷ ಬಡ್ಡಿ ಕಟ್ತಾವ್ರೆ, ಬೇಕಾದ್ರೆ ತಗೊಳ್ಳೋದಿದ್ದರೆ ನಂದೇನ ನನ್ನ ಹೆಸರಿನಲ್ಲಿ ಇದ್ದು ನನಗೇನಾದ್ರು 50 ಲಕ್ಷ ಬರ್ತಾ ಇದ್ದರೆ ಅವರಿಗೆ ಇವತ್ತೇ ಬೇಕಾದ್ರೆ ನಿಮಗೆ ಫ್ರೀ, ನನಗೆ ಅವರು 50 ಲಕ್ಷ ಆಸನದಲ್ಲಿ ಬರ್ತಾ ಇದ್ದರೆ ಇವತ್ತೇ ನಾನು ಬರ್ಕೊಡೋಕ್ಕೆ ರೆಡಿ ಇದ್ದೀನಿ, ನನಗೆ ಯಾವುದಾದ್ರು 50 ಲಕ್ಷ ಅಲ್ಲೇ ಬ್ಯಾಂಕಲ್ಲಿ 70 ಲಕ್ಷ ರೂಪಾಯಿ ಬಡ್ಡಿ ಹಾಕ್ತಾವ್ರೆ ತಿಂಗ ವರ್ಷಕ್ಕೆ। ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಿಐಟಿಯು ನೇತೃತ್ವದಲ್ಲಿ ತಾಲೂಕು ಕಚೇರಿ ಮುಂದೆ ಅಕ್ಷರ ದಾಸೋಹ ನೌಕರರ ಸಂಘದಿಂದ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು। ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಹಾಸನ ತಾಲೂಕು ಕಚೇರಿ ಆವರಣಕ್ಕೆ ಬಂದ ಅವರು, ಮಧ್ಯಾಹ್ನದ ಬಿಸಿಯೂಟ ಯೋಜನೆಯು ಪ್ರಾರಂಭವಾದ ವರ್ಷದಿಂದಲೂ ಮಕ್ಕಳ ಶೈಕ್ಷಣಿಕ ಉನ್ನತಿಗೆ, ಮಕ್ಕಳ ಗೈರುಹಾಜರಿ ತಡೆಗಟ್ಟಲು ಶಿಕ್ಷಣ ಇಲಾಖೆಯ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ತಮ್ಮ ಕರ್ತವ್ಯ ನಿರ್ವಹಿಸಿಕೊಂಡು ಬಂದಿರುವ ಅಡುಗೆಯವರನ್ನ, 60 ವರ್ಷ ವಯೋಮಾನ ನೆಪವೊಡ್ಡಿ 19 ವರ್ಷ ಸೇವೆ ಸಲ್ಲಿಸಿದ ಬಡ ಮಹಿಳೆಯರನ್ನ ನಿವೃತ್ತಿ ಹೆಸರಿನಲ್ಲಿ ಅಮಾನವೀಯವಾಗಿ ಬಿಡುಗಡೆ ಮಾಡಿರುವ ಕ್ರಮವನ್ನು ಖಂಡಿಸುತ್ತೇವೆ ಎಂದರು। ಕಳೆದ 20 ವರ್ಷಗಳಿಂದ ಕೆಲಸ ಮಾಡ್ತಾ ಇರತಕ್ಕಂಥ ಶಾಲೆಗಳಿಗೆ ಕೆಲಸ ಮಾಡ್ತಾ ಇರತಕ್ಕಂಥ ನೌಕರನ ಸರ್ಕಾರ ಅಮಾನವೀಯವಾಗಿ ನಡೆಸಿಕೊಂಡು 33/2022 ಆದೇಶ ಹೊರಡಿಸಿ ಇಡೀ ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇರತಕ್ಕಂಥ
ಹನ್ನೆರಡು ಸಾವಿರ ನೌಕರನ್ನ ಯಾವುದೇ ಪರಿಹಾರ ಕೊಡದೆ ಸರ್ಕಾರ ಅಮಾನ್ಯವನ್ನು ನಡೆಸಿಕೊಂಡು ಅವ್ರನ್ನ ಬಿಡುಗಡೆ ಮಾಡಲಿಕ್ಕೆ ಹೊರಟಿದೆ. ಈ ಆದೇಶವನ್ನು ಸರ್ಕಾರ ಕೂಡಲೇ ವಾಪಸ್ ತಗೊಳ್ಬೇಕು. ಇಡೀ ರಾಜ್ಯಾದ್ಯಂತ ಏನು 11-12 ಸಾವಿರ ಜನ ಏನು ಅಡುಗೆ ಕೆಲಸಗಾರರು ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ 1 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟು ಅವ್ರನ್ನ ಬಿಡುಗಡೆ ಮಾಡಬೇಕು. ಹಾಗೆಯೇ ಈಗೇನು ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೌಕರರು ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಆಗ್ತಾಯಿದ್ರು, ಅವರಿಗೆ ಏನು ಮಾಡಿದ್ದಾರೆ March 30, 2022 ಅಂತ ಏನು ಆದೇಶ ಹೊರಡಿಸಿದ್ದಾರೆ, ಆದೇಶವನ್ನು ಮರು ಆದೇಶ ಹೊರಡಿಸಿ ಅದನ್ನು 10 April ಅಂತೇಳಿ ತಿದ್ದುಪಡಿ ಮಾಡಿ ಆದೇಶವನ್ನು ಹೊರಡಿಸ್ಬೇಕು ಅಂತೇಳಿ ಹಾಗೆ ಕೇಳ್ಕೊಳ್ತಾ ಇದ್ದೇವೆ. ಈಗೇನು 60 ವರ್ಷ ಆದಂಥ ನಿವೃತ್ತಿ ನೌಕರರು ಏನು ಬಿಡುಗಡೆ ಮಾಡ್ತಾ ಇದ್ದಾರೆ, ಸರ್ಕಾರ ಅವರಿಗೆ ಪರಿಹಾರ ಕೊಟ್ಟವ್ರನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ಸಿಐಟಿಯು ಸಂಯೋಜಿತ ರಾಜ್ಯ ಅಕ್ಷರದಾಸೋಹ ನೌಕರರ ಸಂಘದ ಅಧ್ಯಕ್ಷೆ ಮೀನಾಕ್ಷಿ, ಪ್ರಧಾನ ಕಾರ್ಯದರ್ಶಿ ಶೋಭಾ, ಸಿಐಟಿಯು ಮುಖಂಡರಾದ ಅರವಿಂದ್, ಹೆಚ್ಆರ್ ನವೀನ್ ಕುಮಾರ್ ಇತರರು ಉಪಸ್ಥಿತರಿದ್ದರು. ಪ್ರಗತಿಪರ ಸಂಘಟನೆಗಳಿಂದ ಅಂಬೇಡ್ಕರ್ ಭವನದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಅವರ ಹುತಾತ್ಮ ದಿನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಇಬ್ರಾಹಿಂ ಕೆ ಮುಸ್ಲಿಯಾರ್ ಅವರು, ಟಿಪ್ಪು ಸುಲ್ತಾನ್ ಮೈಸೂರನ್ನು ರಕ್ಷಿಸಲು ಬ್ರಿಟಿಷರೊಂದಿಗೆ ಹೋರಾಡಿದರು. ಬ್ರಿಟಿಷರೊಂದಿಗೆ ಹೋರಾಡಲು ನೆಪೋಲಿಯನ್ರ ನೆರವನ್ನು ಪಡೆಯಲು ಪ್ರಯತ್ನಿಸಿದರು. ಯುದ್ಧದಲ್ಲಿ ರಾಕೆಟ್ ತಂತ್ರಜ್ಞಾನ ಪರಿಚಯಿಸಿದ ಮೊದಲ ವ್ಯಕ್ತಿ. ಮೈಸೂರು ರಾಜ್ಯಕ್ಕೆ ರೇಷ್ಮೆಯನ್ನು ಪರಿಚಯಿಸಿದರು. ಕುಣಿಗಲ್ನಲ್ಲಿ ಕುದುರೆ ಫಾರಂ ಸ್ಥಾಪಿಸಿದರು. ಕೇರಳದ ಮಲಬಾರ್ನ ಹೆಣ್ಣುಗಳ ಮಾನ ಮುಚ್ಚಲು ರೇಷ್ಮೆ ವಸ್ತ್ರಗಳನ್ನೇ ದಾನ ಮಾಡಿದರು ಮತ್ತು ಸ್ತನ ತೆರಿಗೆಯನ್ನು ರದ್ದುಗೊಳಿಸಿದರು. ದಲಿತರ ಮೇಲಿನ ಬಹಿಷ್ಕಾರವನ್ನು ತೊಡೆದುಹಾಕಿದರು. ಭೂಕಂದಾಯ ನೀತಿಯನ್ನು ಜಾರಿಗೆ ತಂದರು ಎಂದು ಹೇಳಿದರು. ರೈತರು ಅಂದಿನ ಪಾಳೆಗಾರರ ಗುಲಾಮರಾಗಿ ಬದುಕಬೇಕಾದಂತಹ ಒಂದು ಸನ್ನಿವೇಶವಿತ್ತು. ಟಿಪ್ಪು ಸುಲ್ತಾನರು ಭೂ ಸುಧಾರಣಾ ಕಾಯ್ದೆಯನ್ನು ತಂದು ಸಾವಿರಾರು ದಲಿತರನ್ನ ಮುಕ್ತಗೊಳಿಸಿದರು. ಯಾರು ಭೂಮಿಯನ್ನು ಉಳ್ತಾನೋ ಅವನೆಯ ಭೂಮಿಯ ಒಡೆಯ ಎಂದು ಘೋಷಣೆ ಮಾಡಿದರು. ಸಾವಿರಾರು ಎಕರೆ ಜಮೀನನ್ನು ದಲಿತರಿಗೆ ನೀಡಿ ಸ್ವಾಭಿಮಾನದಿಂದ ಬದುಕುವತಕ್ಕಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ರು ಟಿಪ್ಪು ಸುಲ್ತಾನ್ರವರು. ಅವರು ಮಾಡಿದಂತಹ ತ್ಯಾಗ, ಈ ನಾಡಿಗೆ ನೀಡಿದಂತಹ ಕೊಡುಗೆ ಕಲ್ಲಿನಲ್ಲಿ ಚಿತ್ರ ಬರೆದಂತೆ ಇಂದಿಗೂ ಸಹ ಈ ಸಮಾಜದ ಇತಿಹಾಸದಲ್ಲಿ ದಾಖಲಾಗಿದೆ. ಇಂದಿಗೂ ನಮಗೆ ಮರೆಯಲು ಸಾಧ್ಯವಿಲ್ಲ. ಅಂತಹ ಟಿಪ್ಪು ಸುಲ್ತಾನ್ರವರ ಹುತಾತ್ಮ ದಿನವಾಗಿದೆ ಎಂದು ಪ್ರೀತಿಯ ಸಹೋದರರೇ, ಅವರ ಬಗ್ಗೆ ಹೇಳಬೇಕು ಅಂದರೆ ಒಂದು ರಾಜ ಪ್ರಜೆಗಳು ಅಥವಾ ಸೈನಿಕ ಒಬ್ಬ ಟಿಪ್ಪು ಸುಲ್ತಾನ್ರವರು ಸಾಮಾನ್ಯ ಒಂದು ಅರಸನಾಗಿದ್ದರೂ ಒಂದು ಸಾಮಾನ್ಯ ಸೈನಿಕನಂತೆ ರಣರಂಗದಲ್ಲಿ ನಿಂತು ಯುದ್ಧ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡುವತಕ್ಕಂತಹ ಒಂದು ಧೈರ್ಯವನ್ನು ಹೊಂದಿದ ಮಹಾಪುರುಷರಾಗಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಿಎಸ್ಎಸ್ ಹಿರಿಯ ಮುಖಂಡ ಎಸ್ಎನ್ ಮಲ್ಲಪ್ಪನವರು ವಹಿಸಿದ್ದರು. ಅತಿಥಿಗಳಾಗಿ ಮೊಹಿದ್ದೀನ್, ಮಲ್ನಾಡ್ ಮೆಹಬೂಬ್, ಮನ್ಸೂರ್ ಕೌಡಳ್ಳಿ, ಮುಜಮಿಲ್, ರಹೀಂ, ಬಿಎಸ್ಪಿ ಹಸೈನಾರ್ ಮತ್ತಿತರ ಗಣ್ಯರು ಪಾಲ್ಗೊಂಡಿದ್ದರು. ನಗರಸಭೆ 1ನೇ ವಾರ್ಡಿನ ರಾಜಘಟ್ಟ ಬಡಾವಣೆಯ ರೈತರ ಜಮೀನನ್ನು ರೈತರಿಗೆ ಒಪ್ಪಿಗೆ ಇಲ್ಲದೆ ಕಾನೂನುಬಾಹಿರವಾಗಿ ಅತಿಕ್ರಮಣ ಪ್ರವೇಶ ಮಾಡಿದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಬೈಪಾಸ್ ರಸ್ತೆ ಬಳಿ ನಿವಾಸಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಹಾಸನ ತಾಲೂಕು ಕಸಬಾ ಹೋಬಳಿಯ ಗವೇನಹಳ್ಳಿ, ಕಸ್ತೂರವಳ್ಳಿ ಮೊದಲಾದ 7 ಗ್ರಾಮಗಳ ರೈತರ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲು ಅಂತಿಮ ಅಧಿಸೂಚನೆ ಹೊರಡಿಸಿರುತ್ತಾರೆ. ಈ ಭೂಸ್ವಾಧೀನ ಮಾಡಿರುವುದು ಕಾನೂನು ರೀತಿಯಲ್ಲಿ ತಪ್ಪಾಗಿರುತ್ತದೆ. ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಆಡುವಳ್ಳಿ ದಾಖಲೆ ರಾಜಘಟ್ಟ ಬಡಾವಣೆಯನ್ನು ನಗರಸಭಾ ವ್ಯಾಪ್ತಿಗೆ ಸೇರಿಸಿರುತ್ತಾರೆ. ಅದೇ ಪ್ರಕಾರ ಬುಸ್ತೇನಹಳ್ಳಿ, ಗವೇನಹಳ್ಳಿ, ಬೊಮ್ಮನಾಯಕನಹಳ್ಳಿ ಆಡುವಳ್ಳಿ ಜಮೀನನ್ನು 1992ರಲ್ಲಿ ಕೃಷಿಗಾಗಿ ಮಾತ್ರ ಎಂದು ಕಾಯ್ದಿರಿಸಲಾಗಿದೆ. 2004ರಲ್ಲಿ ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿ ಅದರ ಪ್ರಕಾರ ರೈತರಿಂದ ಭೂಸ್ವಾಧೀನಪಡಿಸಿಕೊಂಡ ಜಮೀನಿನ ಮಾಸ್ಟರ್ ಪ್ಲಾನ್ ಅಧಿಸೂಚನೆ ಹೊರಡಿಸಿದ ದಿನದಿಂದ 5 ವರ್ಷದೊಳಗೆ ಸ್ವಾಧೀನ ಮಾಡಿಕೊಳ್ಳಲು ವಿಫಲವಾದಲ್ಲಿ ಜಮೀನನ್ನು ಮೂಲ ವಾರಸುದಾರರಿಗೆ ಹಿಂದಿರುಗಿಸತಕ್ಕದ್ದು ಎಂದು ಆದೇಶ ಹೊರಡಿಸಲಾಗಿದೆ ಎಂದರು. ನಮ್ಮ ವಂದನೆಗಳು. ನಮ್ಮದು 1957ರಿಂದ ನಗರಸಭಾ ವ್ಯಾಪ್ತಿ ಆಡಳಿತ ದಾಖಲೆ ಜಾಗ ಇದು. ಈ ಬೌಂಡ್ರಿ ಏನಿದೆ 57 ಎಕರೆ 20 ಕುಂಟೆ ಜಾಗ, 57 ಎಕರೆ 20 ಕುಂಟೆ ಜಾಗ ಆಡುವಳ್ಳಿ ದಾಖಲೆ ನಗರಸಭೆಗೆ ಸೇರಿದಂಥ ಜಾಗ ಇದು. ಇದರ IITಗೆ ಅಂತ ಅಕ್ವೈರ್ ಮಾಡಿದರು ಅಂತ ಹೇಳಿದರು. ಆದರೆ IITಗೆ ಅಂತ ಮಾಡಿದ್ರಲ್ಲಿ 28/1, 28/4 ಇದನ್ನು ಅಧಿಸೂಚನೆ ಹೊರಡಿಸಿದ್ದಾರೆ. ಆದರೆ ನಾವು ನಗರಸಭೆ ವ್ಯಾಪ್ತಿ ಇರೋ ಜಾಗ
ನಾವು ಯಾರೂ ಕೊಡಲ್ಲ ಅಂತ 2007 ರಿಂದ ಫೈಟ್ ಮಾಡ್ಕೊಂಡು ಬಂದಿವಿ ಪ್ರತಿಯೊಬ್ಬ ರೈತರನ್ನು ಇಲ್ಲಿರೋದೆಲ್ಲ ತುಂಡು ಭೂಮಿ ಜನನೇ ಯಾರು 5-6 ಎಕರೆ ಜಮೀನು ಇರೋರು ಯಾರು ಇಲ್ಲ ಆದರೆ ನಮ್ಮ ಇವತ್ತಿನ ಶಾಸಕರು ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದೆ ಸತ್ಯ ಮಾಡಿದ್ರು ನಾನು ಗೆದ್ರೆ ನಾನು ಈ ಜಾಗ ಉಳಿಸ್ಕೊಡ್ತೀವಿ ಅಂತ ಆದರೆ ಇವತ್ತು ಉಲ್ಟಾ ಹೊಡಿತಿದ್ದಾರೆ ನಾನು ಹೇಳೇ ಇಲ್ಲ ನಾನು ಮಾಡೇ ಇಲ್ಲ ಅಂತ ಹೇಳ್ತಾರೆ ಅವರನ್ನು ಮೀಟ್ ಮಾಡಕ್ಕೆ ಹೋದ್ರೆ ಅವರ ಹಿಂಬಾಲಕರು ಮುಂಬಾಲಕರು ಅತ್ರಕ್ಕೆ ಬಿಡಲ್ಲ ಕಾರಣ ಇಷ್ಟೇ ಗವರ್ನರ್ ನಡೆಸಿದಂತ ಈ 604 ಅನ್ನು ವಿಚಾರವಾಗಿ ಸಭೆ ನಡೆಸಿದಾಗ ಯಾರನ್ನು ಮಾತಾಡಕ್ಕೆ ಬಿಟ್ಟಿಲ್ಲ ಒಂದು ಎರಡನೇದು ನೀರಿನ ಘಟಕ ಓಪನ್ ಮಾಡಕ್ಕೆ ಬಂದಾಗ ಅವಾಗಲೂ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಯಾರನ್ನು ಮಾತಾಡಕ್ಕೆ ಅವಕಾಶ ಕೊಡಲಿಲ್ಲ ಇದು ಯಾವಾಗ ಇದಾಯ್ತು ಜಡ್ಜ್ಮೆಂಟ್ ಆಯ್ತು ಆಗಿಂದ ನಾನು ಇದು ಮಾಡ್ತೀನಿ ನನಗೆ ಯಾರು ಸಮಿ ದಿಕ್ಕು ನನಗೆ ಯಾರು ದಿಕ್ಕು ನನಗೆ ಯಾರು ನನಗೆ ಮಕ್ಕಳು ಇಲ್ಲವಲ್ಲ ಯಾರು ನನಗೆ ದಿಕ್ಕು ಇರ ಆಸ್ತಿ ಕೊಟ್ಕೊಂಡು ನಾನು ಏನು ಮಾಡಲಿ ಇದರಲ್ಲಿ ಇದು ಮಾಡ್ಕೊಂಡು ನೀವು ಅನುಮತಿ ಕೊಡಬೇಕು ನನಗೆ ಪ್ರತಿಭಟನೆಯಲ್ಲಿ ರಾಜಘಟ್ಟ ಸುತ್ತಮುತ್ತಲ ನಿವಾಸಿಗಳಾದ ಮೋಹನ್ ಆರ್ಜಿ ಕುಮಾರ್ ಜಗದೀಶ್ ಚಂದ್ರೇಗೌಡ ಲೋಕೇಶ್ ಸುನಂದ ಜಯಮ್ಮ ಅನ್ಯಮ್ಮ ಚಂದ್ರೇಗೌಡ ಚಂದ್ರು ಇತರರು ಉಪಸ್ಥಿತರಿದ್ದರು ಚನ್ನರಾಯಪಟ್ಟಣ ತಾಲೂಕಿನ ಬಾಗೂರು ಹೋಬಳಿಯ ಪಿ ದಾಸಪುರ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ನೂತನ ಕಚೇರಿಯನ್ನು ಶಾಸಕ ಸಿಎನ್ ಬಾಲಕೃಷ್ಣ ಅವರು ಉದ್ಘಾಟಿಸಿದರು ಚನ್ನರಾಯಪಟ್ಟಣ ತಾಲೂಕಿನ ಬಾಗೂರು ಹೋಬಳಿಯ ಪಿ ದಾಸಪುರ ಗ್ರಾಮದಲ್ಲಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿದ ಶಾಸಕ ಸಿಎನ್ ಬಾಲಕೃಷ್ಣ ಅವರು ನಂತರ ಮಾತನಾಡಿ ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹೈನುಗಾರಿಕೆ ಮಾಡುವ ತಾಲೂಕು ಎಂದರೆ ನಮ್ಮ ಚನ್ನರಾಯಪಟ್ಟಣ ತಾಲೂಕು ಎಂದರು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಹೈನುಗಾರಿಕೆಗೆ ಹೆಚ್ಚಿನ ಆದ್ಯತೆ ನೀಡಿ ರೈತರಿಗೆ ವಿಶೇಷ ಅನುದಾನ ನೀಡಲು ಹಾಸನ ಹಾಲು ಒಕ್ಕೂಟ ಯಾವಾಗಲೂ ಸದಾ ಮುಂದಿರುತ್ತದೆ ಇದರ ಸದುಪಯೋಗವನ್ನು ರೈತಾಪಿ ವರ್ಗ ಬಳಸಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಹೇಳಿದರು ನಾನು ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಸಮಯದಿಂದ 1100 ಲಿ ಟ್ರಾಲಿನ ಪ್ರಕ್ಯೂರ್ಮೆಂಟ್ ಆಗ್ತಾ ಇದೆ ಇದು ಸಂಘ ಲಾಭದಾಯಕವಾಗಿ ನಿಮ್ಮ ಸ್ವಂತ ಹಣದಿಂದಲೇ ನಿರ್ಮಾಣ ಮಾಡಿದ್ದೀರಿ ಅದಕ್ಕೆ ವಿಶೇಷವಾಗಿ ಧನ್ಯವಾದಗಳು ಅದ ಜೊತೆಯಲ್ಲಿ ವೀರೇಂದ್ರ ಹೆಗ್ಡೆಯವರು ವರ್ಷ 1 ಲಕ್ಷ ರೂಪಾಯಿ ಮೊದಲು ಕೊಡ್ತಿದ್ರು ಈಗ 1.5 ಲಕ್ಷ ಈ ಒಂದು ಕ್ಷೇತ್ರದಿಂದ ಕೊಡ್ತಕ್ಕಂಥದ್ದಕ್ಕೆ ಅವಕಾಶ ಇಷ್ಟು ಈಗ 1.5 ಲಕ್ಷ ಮಾಡಿದರೆ 50,000 ರೂಪಾಯಿ ಹೆಚ್ಚು ಮಾಡಿದ್ದಾರೆ ಒಂದು ಗುಣಮಟ್ಟದ ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಿದೆ ಇವತ್ತು ಈ ಜಿಲ್ಲೆಯಲ್ಲಿ ಡೈರಿ ಡೆವಲಪ್ಮೆಂಟು ಇಷ್ಟು ಮಟ್ಟಿಗೆ ಬೆಳವಣಿಗೆ ಸಾಧಿಸಿದೆ ಅಂದರೆ ಪೂಜ್ಯ ದೇವೇಗೌಡರ ಆಶೀರ್ವಾದದಿಂದ ರೇವಣ್ಣ ಅವರ ನಮ್ಮೆಲ್ಲರ ಒಂದು ಪರಿಶ್ರಮದಿಂದ ಇವತ್ತು ಡೈರಿ ಉದ್ಯಮವನ್ನು ಇಷ್ಟು ಮಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಇದೇ ಸಂದರ್ಭದಲ್ಲಿ ಬಾಗೂರು ಶಿವಣ್ಣ ಓಬಳಾಪುರ ಬಸವರಾಜ್ ಇಂದ್ರೇಶ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ಕೆಂಪೇಗೌಡ ಶಿವೇಗೌಡ ಮಂಜೇಗೌಡ ಪಿ ದಾಸಪುರ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಮೀನಾಕ್ಷಮ್ಮ ಪುಟ್ಟರಾಜೇಗೌಡ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ವಾಣಿಶ್ರೀ ವಾಸುಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಪ್ರಚಾರ ಮಾಡುವ ಜೊತೆಗೆ ಬದ್ಧರಾಗಿ ಭೀಮ್ ಆರ್ಮಿಯು ಭಾರತ ಏಕತಾ ಮಿಷನ್ ರಾಷ್ಟ್ರೀಯ ಸಂಘಟನೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಎಚ್ ಎಸ್ ಪ್ರದೀಪ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರದಂದು ಮಾತನಾಡಿ ಸಂಘಟನೆಯ ಸಂಸ್ಥಾಪಕರಾದ ಚಂದ್ರಶೇಖರ್ ಆಜಾದ್ ರಾವಣ್ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ವಿನಯ್ ರತನ್ ಸಿಂಗ್ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದು ದೇಶದಾದ್ಯಂತ ತನ್ನ ಛಾಪನ್ನು ಮೂಡಿಸಿ ಶೋಷಿತ ವರ್ಗಗಳ ಪರಿ ಧ್ವನಿ ಎತ್ತುವಲ್ಲಿ ಯಶಸ್ವಿಯಾಗಿದೆ ಎಂದರು ಏಕತಾ ಮಿಷನ್ ರಾಷ್ಟ್ರೀಯ ಸಂಘಟನೆಯಾಗಿದ್ದು ಸಂಸ್ಥಾಪಕರು ಚಂದ್ರಶೇಖರ್ ಆಜಾದ್ ರಾವಣ್ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ವಿನಯ್ ರತನ್ ಸಿಂಗ್ ಅವರ ಆದೇಶ ಮೇರೆಗೆ ರಾಷ್ಟ್ರದಾದ್ಯಂತ ನಡೀತಾ ಇರುತ್ತೆ ಹಾಗೆ ಕರ್ನಾಟಕ ರಾಜ್ಯದಲ್ಲೂ ಕಳೆದ 4 ವರ್ಷಗಳಿಂದಲೇ ರಾಜ್ಯಾಧ್ಯಕ್ಷರಾದ ಮತಿನ್ ಕುಮಾರ್ ಆದೇಶದ ಮೇರೆಗೆ ನಡೀತಾ ಇದ್ದು ಹಾಸನ ಜಿಲ್ಲೆಯಲ್ಲೂ ಕೂಡ ಈ ಸಂಘಟನೆ ನಡೀತಾ ಇದೆ ಹಾಗೆ ಈ ಸಂಘಟನೆಯನ್ನು ಹಾಸನ ಜಿಲ್ಲೆಯಲ್ಲಿ ಹೆಚ್ಚು ಬಲಿಷ್ಠಗೊಳಿಸುವ ಜೊತೆಗೆ ಸಂಘಟನೆಯನ್ನು ಹೆಚ್ಚು ಪ್ರಚಾರ ಮಾಡುವ ಜೊತೆಗೆ ನಾವು ಈ ನಮ್ಮ ಭೀಮ್ ಆರ್ಮಿ ಹಾಸನ ಜಿಲ್ಲೆಗೆ ಹಾಸನ ಜಿಲ್ಲಾ ಗೌರವ ಅಧ್ಯಕ್ಷರನ್ನಾಗಿ ಜಯಕುಮಾರ್ ಆದಿಗೆ ಇವರನ್ನ ಪತ್ರಿಕಾಗೋಷ್ಠಿಯಲ್ಲಿ ಭೀಮ್ ಆರ್ಮಿ ಸಂಘಟನೆಯ ತಾಲೂಕು ಸಂಚಾಲಕರಾದ ಜಯಪ್ರಕಾಶ್ ವಿದ್ಯಾರ್ಥಿ ಘಟಕದ ಶ್ರೀಧರ್ ಜಿಲ್ಲಾ ಸಂಚಾಲಕ ಪ್ರದೀಪ್ ಆಲೂರು ತಾಲೂಕು ಸಂಚಾಲಕ ರಘುಚಂದ್ರ ಇತರರು ಭಾಗವಹಿಸಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ 22 ವರ್ಷದ ಯೋಧ ಚಿಕಿತ್ಸೆ ಫಲಕಾರಿಯಾಗದೆ ಸಾವು ಜೆಡಿಎಸ್ ಪರ ಬ್ಯಾಟಿಂಗ್ ಎಂದು ಅಪಾರ್ಥ ಬೇಡ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಬಿಪಿ ಮಂಜೇಗೌಡ ಮನವಿ
ज्ञानाक्षि चित्र सार्वजनिक रस्ते आगे कूड़े तेरे डीसी विरुद्ध एसपि रेवण्ण आक्रोश विविध बेड़े आग्रहसी सीएटियु नेतृत्व में अक्षर दासोह नौकर संघदा तालूकु कचेरी मुंदे प्रतिभटने प्रगतिपर संघटने टीपु सुल्तान हुतात्म दिनाचरणे मत नम भेटी मुंदिन वार्ता प्रसार नोड़ता सुद्दिया सिंहासन नम हासन टीवी।